ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ವಯಸ್ಸು ನನಗೆ ಸರಿ ಅದು ಏಜಿನ ಕೂಡ ಸರಿಯಾಗಿ ಗೊತ್ತಾಗಿಲ್ಲ. ಆವಾಗ ನಾನು ನಮ್ಮ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನ ಗೋಡೆ ಮೇಲೆ ಏನೇನು ಕೀಸ್ತಾ ಇದೆ ನನಗೆ. ಅದೇ ಆ ಟೈಮ್ನಲ್ಲಿ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಏನೋ ಒಂದು ಖುಷಿ ಕೊಟ್ಟಿದ್ರು ಮತ್ತು ಹುಡುಗರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಶಾಲೆಗೆ ಹೋಗುವಾಗ ಮೇಷ್ಟ್ರು ಅಕ್ಷರಗಳು ಮತ್ತು ಪಕ್ಕದಲ್ಲಿ ಚಿತ್ರಗಳು ಮಾಡಿದರು, ನಾನು ಚಿತ್ರಗಳು ಮಾತ್ರ ಮಾಡ್ತಾಯಿದ್ದೆ. ಆಮೇಲೆ ಡಾಕ್ಟರ್ ಇವರು ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ಇವರೇನು ಇವನು ಕಲಾವಿದನ ಆಗ್ಬಿಡ್ತಾನ ಅಂತ. ನಾನು ಹೈಸ್ಕೂಲ್ ಹೋದ್ಮೇಲೆ ನಮ್ಮ ಮೇಷ್ಟ್ರು ಒಬ್ಬರು ಧರ್ಮಲಿಂಗ ಅಂತ, ಅವ್ರು ನನಗೆ ಒಳ್ಳೆ ಗೈಡ್ ಕೊಟ್ಟರು. ಅದರಿಂದ ನಾನು ಆಮೇಲೆ ಒಂದು ಪೈಸೆ ಕೂಡ ಅವ್ರು ನನ್ನ ಹತ್ರ ಪೇಮೆಂಟ್ ತಗೊಂಡೆ, ನನಗೆ ಹೇಳಿಕೊಟ್ರು. ಇದೇ ನನಗೆ ಅದರಿಂದೇ ನಮ್ಮ ಮೈಸೂರು ಕೊಟ್ಟಿದ ಇಂಟ್ರೆಸ್ಟ್ನೇ ನನಗೆ ಮೇಲೆ ಮೇಲೆ ಇದಾಯಿತು. ಆಮೇಲೆ ನಾನು ಎಸ್ ಎಲ್ ಸಿ ಆದಮೇಲೆ ಸ್ಕೂಲ್ ಆಫ್ ಆರ್ಟ್ಸ್ಗೆ ಹೋಗಿದ್ದೆ. ಕುಂಭಗೋಡ ಸ್ಕೂಲ್ನಲ್ಲಿ ಸ್ಟಡಿ ಮಾಡಿದೆ. ಕುಂಭಗೋಡ ಸ್ಕೂಲ್ನಲ್ಲಿ ಸ್ಟಡಿ ಮಾಡಿದ ಮೇಲೆ ಒಳ್ಳೆ ಅಲ್ಲಿ ನೋಡಿದ್ದು ಒಳ್ಳೆ ಮೇಷ್ಟ್ರು ಅವರು ನಮಗೆ ಎಲ್ಲ ಪರ್ಸ್ಪೆಕ್ಟಿವ್ ಏನು, ಕಲರಿಂದ ಏನು, ಅನಾಟಮಿಂದ ಏನು, ಇಡೀ ಗ್ರಾಮರ್ ಆರ್ಟ್ಗೆ ಸಂಬಂಧಪಟ್ಟ ಎಲ್ಲ ಗ್ರಾಮರ್ಗಳು ನಮಗೆ ಹೇಳ್ಕೊಟ್ರು. ಆಮೇಲೆ ನಾನು ಒಂದು ಕಲಾವಿದನ ಆಗಬೇಕು, ಕಲಾವಿದನ ಕಲಾ ಬದುಕೇ ನಮಗೆ ಬೇಕು ಅಂತ ನಾನು ಸಿನಿಮಾ ಬ್ಯಾನರ್ಸ್ಗೆ ಹೋಗಿದ್ದೆ. ಆಮೇಲೆ ಸಿನಿಮಾ ಬ್ಯಾನರ್ಸ್ ಶುರು ಮಾಡಿದೆ. ಯಾಕಂದರೆ ಸ್ಟಡಿ ಮಾಡುವಾಗ ನಮಗೆ ಇನ್ಕಮ್ ಇಲ್ಲ ಏನಿಲ್ಲ, ಅದು ಅರ್ಧಬರ್ಧ ಬಿಟ್ಟುಬಿಟ್ಟು ಬಂದುಬಿಟ್ಟೆ. ಅಲ್ಲಿ ಹೋಗಿ ನಾನು ಸಿನಿಮಾ ಇದರಲ್ಲಿ ಆದಮೇಲೆ ನನಗೆ ಒಳ್ಳೆ ಪ್ರಾಕ್ಟೀಸ್ ಆಯಿತು, ಅಲ್ಲಿ ಹಣ ಸಂಪಾದನೆ ಆಯಿತು. ಅದರಿಂದ ಆಮೇಲೆ ನಾನು ಈಗ ಇದಾಗಿ ಬರ್ತೀನಿ.